ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ಈ ವ್ಲಾಗನ್ನು ನಾನು ಒಂದು ಈಸಿಯಾದಂತಹ ರೆಸಿಪಿಯೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮನೆಯಲ್ಲಿಯೇ ಈಸಿಯಾಗಿ ಖಾರಕಡ್ಡಿಯನ್ನು ಹೇಗೆ ಮಾಡೋದಂತ ಇವತ್ತು ನಾವು ನೋಡುವ. ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೇನೆ. ಸ್ವಲ್ಪ ಅಂತ ಹೇಳಿದ್ರೆ ಒಂದೂವರೆ ಕಪ್ ಆಗುವಷ್ಟು ಇದೆ. ಅದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಮಾತ್ರ ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಖಾರ ಜಾಸ್ತಿ ಬೇಕು ಅಂತ ಇದ್ದರೆ ನಾವೊಂದು 2 ಸ್ಪೂನ್ವರೆಗೆ ಬೇಕಾದರೆ ಹಾಕ್ಕೊಳ್ಬಹುದು. ಆದರೆ ನಾನು ಈ ಸಲ ಒಂದು ಸ್ವಲ್ಪ ಆರುಷ್ಗೆ ಕೂಡ ತಿನ್ನಲಿಕ್ಕೆ ಕೊಡಬೇಕು ಅಂತ ಇದ್ದೇನೆ. ಅದಕ್ಕೋಸ್ಕರ ಆದಷ್ಟು ಕಡಿಮೆ ಖಾರ ಹಾಕ್ಕೊಂಡಿದ್ದೇನೆ. ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೇನೆ. ಇಂಗು ಹಾಕ್ಕೊಂಡ್ರೆ ಒಂದು ಫ್ಲೇವರ್ ಜೊತೆಗೆ ಪರಿಮಳ ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ನಾವು ಬೇಕಾದರೆ ಸ್ವಲ್ಪ ಜೀರಿಗೆ ಅಥವಾ ಓಂಕಾಳು, ಎಳ್ಳು ಏನಾದರೂ ಹಾಕ್ಕೊಳ್ಬಹುದು. ನಾನು ಓಂಕಾಳು ಹಾಕ್ತೇನೆ, ಅದನ್ನು ಮತ್ತೆ ತೋರಿಸ್ತೇನೆ ಹೇಗೆ ಹಾಕ್ಕೊಂಡಿದ್ದೇನೆ ಅಂತ ಹೇಳಿ. ಇವಾಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡ್ಕೊಳ್ಳುವಾಗ ಬೇಕಾದರೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಳ್ಬಹುದು ಅಥವಾ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಬಹುದು. ಆವಾಗ ಸ್ವಲ್ಪ ಇನ್ನೂ ಸಾಫ್ಟಾಗಿ ಬರ್ತದೆ ಖಾರಕಡ್ಡಿ. ಓಂಕಾಳನ್ನು ಹೀಗೆ ನಾನು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದನ್ನು ಕಲಸ್ಕೊಳ್ಳುವಾಗ ಓಂಕಾಳಿದ್ದು ನೀರನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೇನೆ, ಓಂಕಾಳು ಹಾಕ್ಕೊಳ್ತಾ ಇಲ್ಲ. ಇಷ್ಟ ಇದ್ದರೆ ಹಾಕ್ಕೊಳ್ಬಹುದು, ಈ ಸಲ ನಾನು ಹಾಕ್ಕೊಳ್ತಾ ಇಲ್ಲ. ನಮಗೆ ಈ ಥರ ಎಲ್ಲ ತಿಂಡಿ ತಯಾರು ಮಾಡುವಾಗ ಬೇಕಾದಷ್ಟು ಆಪ್ಷನ್ಸ್ ಇರುತ್ತೆ. ನಮಗೆ ಯಾವ ರೀತಿ ಬೇಕು ಆ ರೀತಿ ಪ್ರಿಪೇರ್ ಮಾಡಿಕೊಂಡ್ರೆ ಆಯಿತು. ನಮಗೆ ಕಲರ್ ಸ್ವಲ್ಪ ಜಾಸ್ತಿ ಹಳದಿ ಬರಬೇಕಂತಿದ್ರೆ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ಕೊಳ್ಬಹುದು. ಅಥವಾ ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಜಾಸ್ತಿ ಬರಬೇಕಂತಿದ್ರೆ 1-2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬಹುದು. ಅವಾಗ ಕೂಡ ಚೆನ್ನಾಗೇ ಬರುತ್ತೆ. ಇವತ್ತು ನಾನು ಅಕ್ಕಿ ಹಿಟ್ಟೆಲ್ಲ ಏನನ್ನು ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ತಾ ಇದ್ದೇನೆ. ಒಂದು ಹದಕ್ಕೆ ಕಲಸ್ಕೋಬೇಕು. ಒಮ್ಮೆಲೆ ಜಾಸ್ತಿ ನೀರು ಹಾಕಿದರೆ ಹೆಚ್ಚಾಗುತ್ತೆ ನೀರು. ನಮ್ಮ ಆರುಷ್ ಇಂಥದ್ದೆಲ್ಲ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಇನ್ನೂ ಚಿಕ್ಕವನಂತ ನನಗನ್ನಿಸ್ತದೆ. ಕೆಲವರು ಮಕ್ಕಳಿಗೆ ಬೇಗನೆ ಸ್ನ್ಯಾಕ್ಸ್ ಎಲ್ಲ ಕೊಡೋದು ಸ್ಟಾರ್ಟ್ ಮಾಡ್ತಾರೆ, ಕೆಲವರು ಸ್ವಲ್ಪ ಲೇಟ್ ಮಾಡ್ತಾರೆ. ಅದೆಲ್ಲ ಅವರವರ ಒಪಿನಿಯನ್ ಅಷ್ಟೇ, ನಾವು ಅದಕ್ಕೆಲ್ಲ ಏನು ಜಾಸ್ತಿ ಮಾತಾಡುವಾಗಿಲ್ಲ. ನಾನು ಆರುಷ್ಗೆ ಅಪರೂಪಕ್ಕೆ ಇಂಥದ್ದೆಲ್ಲ ಕೊಡ್ತೇನೆ, ಅದು ಕೂಡ ಹೆಚ್ಚಾಗಿ ಮನೆಯಲ್ಲಿ ಮಾಡಿದರೆ ಮಾತ್ರ ಕೊಡ್ತೇನೆ, ಇಲ್ಲದಿದ್ದರೆ ನನಗೆ ಅಷ್ಟೊಂದು ಸಮಾಧಾನ ಆಗೋದಿಲ್ಲ. ಹೊರಗಡೆಯಿಂದ ತಂದು ಇಂಥದ್ದೆಲ್ಲ ತಿಂಡಿ ಕೊಡೋದಕ್ಕೆ ನಾನಿದು ಚಕ್ಲಿ ಮಾಡ್ತೇವಲ್ವ, ಅದೇ ಯೂಸ್ ಮಾಡಿ ಇವತ್ತು ಖಾರಕಡ್ಡಿ ಕೂಡ ಮಾಡೋದು. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೇನೆ, ಆವಾಗ ಅಂಟೋದಿಲ್ಲ. ಹಿಟ್ಟೇನು ಕಲಸ್ಕೊಂಡು ಇಟ್ಟಿದ್ದೇನೆ ಅದು ಅದರ ಸೈಡಿಗೆಲ್ಲ ಅಂಟ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೇನೆ. ಫಸ್ಟ್ ಟೈಮ್ ನೋಡೋರಿಗೆ ಹೇಳ್ತಾ ಇದ್ದೇನೆ, ಆರುಷ್ಗೆ ಇವಾಗ 1 ವರ್ಷ ಆಗಿ 7 ತಿಂಗಳಾಗಿದೆ. ಆದರೆ ಇಂಥದ್ದೆಲ್ಲ ಸ್ನ್ಯಾಕ್ಸ್ ನನಗೆ ಕೊಡೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದೇ ಕಾರಣಕ್ಕೆ ಮಾತ್ರ ಕೊಡೋದಿಲ್ಲ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಅವನಿಗೆ ಹೆಚ್ಚಾಗಿ ಮನೆಯಲ್ಲಿ ಮಾಡಿದಂತಹ ದೋಸೆ, ಚಪಾತಿ, ಇಡ್ಲಿ ಎಲ್ಲ ಇರುತ್ತಲ್ವ, ಅದನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಫ್ರೂಟ್ಸ್ ಎಲ್ಲ ಕೊಡೋದಕ್ಕೆ ಇಷ್ಟಪಡ್ತೇನೆ. ಇಂಥದ್ದೆಲ್ಲ ಅಪರೂಪಕ್ಕೆ ಸ್ವಲ್ಪ ಸ್ವಲ್ಪ ಕೊಡ್ತೇನೆ. ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್ ಏನೂ ಇಲ್ಲ. ಬಿಸ್ಕೆಟ್ಸ್ ಅವಾಗವಾಗ ಒಂದೊಂದು ಟೇಸ್ಟ್ಗೋಸ್ಕರ ಕೊಡ್ತೇನೆ, ಅಪರೂಪಕ್ಕೆ ವಾರಕ್ಕೊಂದಂತ ಹೇಳಬಹುದು. ಅದು ಕೂಡ ಮನೇಲಿದ್ದರೆ ಮಾತ್ರ, ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಅಂಥದ್ದೆಲ್ಲ ತಿಂಡಿ ತರೋದೇ ಅಪರೂಪ. ಹಾಗಾಗಿ ಅವನಿಗೆ ಕೂಡ ಅಷ್ಟೊಂದು ಅಭ್ಯಾಸ ಇಲ್ಲ ಅಂಥದ್ದೆಲ್ಲ ತಿಂಡಿಯನ್ನು ತಿಂದು. ಈ ಹದಕ್ಕೆ ಹಿಟ್ಟನ್ನು ಕಲಸ್ಕೊಂಡಿಟ್ಟಿದ್ದೆ. ನಮ್ಮ ಕೈಗೆ ಅಂಟೋ ಥರ ಇದ್ದರೆ ಬೇಕಾದರೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಬಹುದು, ಇಲ್ಲದಿದ್ದರೆ ನೀರಲ್ಲಾದರೂ ಸ್ವಲ್ಪ ಕೈಯನ್ನು ಅದ್ದಿ ಅದಾದಮೇಲೆ ಹಿಟ್ಟನ್ನು ಹಾಕ್ಕೊಂಡ್ರೆ ಕೈಗೇನು ಅಂಟೋದಿಲ್ಲ. ಇದಾದಮೇಲೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದರೆ ಇವಾಗ ಖಾರಕಡ್ಡಿಯನ್ನು ಮಾಡೋದಷ್ಟೇ. ತುಂಬ ಈಸಿಯಾಗಿ ಮಾಡಬಹುದು, ಕಷ್ಟವೇ ಇಲ್ಲ. ಒಂದು 15-30 ನಿಮಿಷದೊಳಗೆ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ. ಅಂದರೆ ನಾವು ಆರಾಮಾಗಿ ಖಾಲಿ ಇದ್ದರೆ, ಮಕ್ಕಳೆಲ್ಲ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ, ಆಚೆ ಈಚೆ ಆಗುತ್ತೆ ಅಲ್ವಾ, ಮಕ್ಕಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಮಾಡ್ಕೊಳ್ಳುವಾಗ. ಇಲ್ಲದಿದ್ರೆ ಸುಲಭವಾಗಿ ಆಗುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದರೆ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ತಿಂಡಿಯನ್ನು ಕರಿಬೇಕು, ಇಲ್ಲದಿದ್ದರೆ ಒಮ್ಮೆಲೆ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ, ಮತ್ತು ಒಳಗಡೆ ಚೆನ್ನಾಗಿ ಅದು ಕುಕ್ ಆಗಿರೋದಿಲ್ಲ. ಅದನ್ನೊಂದು ನೋಡಿಕೊಂಡ್ರೆ ಆಯಿತು. ಇವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದೇ ಥರ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾದಂತಹ ಖಾರಕಡ್ಡಿ ರೆಡಿಯಾಗಿರ್ತದೆ. ಎಣ್ಣೆಯಿಂದ ತೆಗೆದ ತಕ್ಷಣ ಕೆಲವೊಮ್ಮೆ ಸ್ವಲ್ಪ ಸಾಫ್ಟಾಗಿದ್ದ ಹಾಗೆ ಕಾಣುತ್ತೆ.
ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಅದಾಗದೆ ಸ್ವಲ್ಪ ಕ್ರಿಸ್ಪಿಯಾಗಿ ಆಗುತ್ತೆ. ನೀವು ಅದನ್ನು ನೋಡಿರಬಹುದು, ಗೊತ್ತಿಲ್ಲ ಅಂತ ಹೇಳಿದರೆ ಗೊತ್ತಿಲ್ಲ ಅಂತ ಇದ್ದರೆ ಹೇಳ್ತಿದ್ದೇನೆ ಅಷ್ಟೇ. ನೀವು ಫಸ್ಟ್ ಟೈಮ್ ಮಾಡುವಾಗ ಇವೆಲ್ಲ ನಮಗೆ ಕೂಡ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತಲ್ವ, ಇನ್ನೂ ಸಾಫ್ಟ್ ಆಗಿದೆ, ಇನ್ನು ಸ್ವಲ್ಪ ಜಾಸ್ತಿ ಹೊತ್ತು ನಾನು ಎಣ್ಣೆಯಲ್ಲಿ ಕರಿಬೇಕಿತ್ತೋ ಏನೋ ಅಂತ ಅಂದ್ಕೊಳ್ತೇವೆ. ಇಲ್ಲ, ತೆಗೆದಾದ ಮೇಲೆ ಹೊರಗಡೆ ಗಾಳಿಗೆ ಸ್ವಲ್ಪ ಹೊತ್ತು ಇಟ್ಟರೆ ಅದಾಗದೆ ಕ್ರಿಸ್ಪಿಯಾಗಿ ಆಗುತ್ತೆ. ನಾವು ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡ್ರೆ ಅದು ಸಡನ್ನಾಗಿ ಕಟ್ಟಾಗುತ್ತೆ. ನಾವು ಒಂದ್ಸಲ ಒಂದು ರೌಂಡ್ ತಿರುಗಿಸಿ ಬಿಡ್ತೇವಲ್ವ, ಆವಾಗ ಬೇಗನೆ ಕಟ್ಟಾಗುತ್ತೆ, ಅಂದರೆ ತುಂಡಾಗುತ್ತೆ. ಬಟ್ ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಹಿಟ್ಟು, ಹಾಗಾಗಿ ಈ ಥರ ಚಕ್ಲಿ ಥರ ಚೆನ್ನಾಗಿ ಬಂದಿರುತ್ತೆ. ಬಟ್ ಕೆಲವೊಮ್ಮೆ ಕಲಸೋದ್ರಲ್ಲಿ ಕೂಡ ಡಿಪೆಂಡ್ ಆಗಿರ್ತದೆ. ಇವತ್ತು ನೋಡಿ ಈ ಥರ ರೆಡಿ ಆಗಿದೆ. ನಾನು ಹಾಕಿರುವಂತಹ ವಸ್ತುಗಳು ಗೊತ್ತಲ್ವ, ಅಷ್ಟೇ ವಸ್ತುಗಳನ್ನು ಹಾಕಿದರೆ ಈ ಥರ ರೆಡಿ ಆಗುತ್ತೆ. ಕಾರಗಡ್ಡಿಯೆಲ್ಲ ಮಾಡಿ ಆಯಿತು ನೋಡಿ. ನಾನು ಒಂದರಿಂದ ಒಂದೂವರೆ ಕಪ್ ಆಗುವಷ್ಟು ಹಾಕಿದೆ ಅನಿಸುತ್ತೆ ಹಿಟ್ಟು. ನಾನು ಪರ್ಫೆಕ್ಟಾಗಿ ಅಳತೆ ಮಾಡಲಿಲ್ಲ, ಡೈರೆಕ್ಟಾಗಿ ಹಾಕಿದ್ದಲ್ವ. ಆದರೆ ಅಂದಾಜಿಗೆ ಹೇಳೋದಾದರೆ ಒಂದು ಕಪ್ಪಲ್ಲಿ ಇಷ್ಟು ಆಗ್ತದೆ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಕರಿತಾ ಇದ್ದೆ ನಾನು. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಮಾಡಿದಾಗ ಎಳ್ಳು ಹಾಕಿದ್ದೆ ನಾನು, ಆವಾಗ ಫ್ಲೇವರ್ ಬೇರೆ ಥರ, ಇನ್ನೂ ಚೆನ್ನಾಗಿತ್ತು. ಚೆನ್ನಾಗಿ ತಣ್ಣಗಾದಮೇಲೆ ಒಂದು ಒಳ್ಳೆ ಡಬ್ಬದಲ್ಲಿ ಟೈಟ್ ಮುಚ್ಚಳ ಇರುವ ಹಾಗೆ ನೋಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಇಡಬಹುದು, ತುಂಬಾ ಚೆನ್ನಾಗಿರ್ತದೆ. ನಾವು ಮನೆಯಲ್ಲಿ ಮಾಡಿರೋದ್ರಿಂದ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡಿರ್ತೇವೆ, ಏನು ಜಿಡ್ಡೆಲ್ಲ ಬರೋದಿಲ್ಲ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಜೊತೆಗೆ ನಾವೇ ಮಾಡಿರೋದಂತ ಹೇಳಿ ಒಂದು ಖುಷಿ ಕೂಡ ಇರುತ್ತೆ. ಹೀಗೆ ಈಸಿಯಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಹೋದಾಗ, ಬಿಸಿಲಿಗೆ ಹೋದಾಗ ಧೂಳಿರುತ್ತೆ, ಬಿಸಿಲಿರುತ್ತೆ, ಡರ್ಟ್ ಆಗುತ್ತೆ ಮುಖದಲ್ಲಿ, ತುಂಬ ಪೊಲ್ಯೂಷನಲ್ಲಿ ಮುಖ ಎಲ್ಲ ಹಾಳಾಗುತ್ತಂತ ಹೇಳ್ತೇವೆ. ಅಷ್ಟೇ ಹಾಳು ನಾವು ಮನೆಯಲ್ಲಿ ಅಡುಗೆ ಮಾಡಿದಾಗ ಕೂಡ ಆಗುತ್ತೆ. ಇಲ್ಲಿ ನಾನು ನನ್ನ ಡಾರ್ಕ್ ಸರ್ಕಲನ್ನು ತೋರಿಸ್ತಾ ಇದ್ದೇನೆ. ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇರುತ್ತೆ, ಅಮ್ಮಂದ್ರಿಗೆ ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಮನೆಯಲ್ಲಿ ಅಡುಗೆ ಮಾಡಿದಾದಮೇಲೆ ನಾವು ಮುಖವನ್ನೊಮ್ಮೆ ಚೆನ್ನಾಗಿ ತೊಳಿಬೇಕು. ಫೇಸ್ ವಾಶ್ ನಾವು ಯಾವುದನ್ನು ಯೂಸ್ ಮಾಡ್ತೇವೆ ಅದನ್ನು ಯೂಸ್ ಮಾಡಿ ಚೆನ್ನಾಗಿ ತೊಳಿಬೇಕು. ಜೊತೆಗೆ ನಾವು ಸ್ಕಿನ್ ಕೇರ್ ಮಾಡಲೇಬೇಕು, ಆವಾಗ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರ್ತದೆ. ನಾನು ಫ್ರೆಶಪ್ ಎಲ್ಲ ಆದಮೇಲೆ ಇವಾಗ ಚೆನ್ನಾಗಿ ಫೇಸ್ ವಾಶ್ ಯೂಸ್ ಮಾಡಿ ಮುಖವನ್ನೊಮ್ಮೆ ತೊಳೆದು ಬಂದಿದ್ದೇನೆ. ನಮಗೆಲ್ಲ ಟೈಮ್ ಸಿಗೋದು ಅಪರೂಪ ಅಂಥೇಳಿ ಎಲ್ಲರಿಗೂ ಗೊತ್ತು. ಆದರೆ ನಮಗಂಥೇಳಿ ಒಂದು ಸ್ವಲ್ಪ ಟೈಮನ್ನು ಸೆಟ್ ಮಾಡಿಕೊಂಡು ಕೂದಲು ಬಗ್ಗೆ ಆಗಿರ್ಬೋದು, ಮುಖದ ಬಗ್ಗೆ ಆಗಿರ್ಬೋದು, ಅಂದರೆ ಸ್ಕಿನ್ ಬಗ್ಗೆ ಆಗಿರ್ಬೋದು, ಸ್ವಲ್ಪ ಕೇರ್ ತೊಗೊಂಡ್ರೆ ಅದು ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಮುಖವನ್ನು ಅಟ್ಲೀಸ್ಟ್ ಕನ್ನಡಿಯಲ್ಲಿ ನೋಡುವಾಗ ನಾವಾದರೂ ಖುಷಿ ಪಡ್ತೇವೆ. ಇಲ್ಲಿ ನಾನು ನನ್ನ ಬೇಬಿ ಹೇರನ್ನು ತೋರಿಸ್ತಾ ಇದ್ದೇನೆ. ನನಗೆ ಕೂದಲು ತುಂಬ ಜಾಸ್ತಿ ಇತ್ತು ಮೊದಲು, ಆದರೆ ಅವಾಗವಾಗ ಉದುರ್ತಾನೂ ಇರ್ತದೆ. ಜೊತೆಗೆ ನಾವು ಬೇಕಾದಷ್ಟು ಕೇರ್ ತೊಗೊಂಡ್ರೆ ಕೂದಲು ಬೆಳೀತದೆ, ಅಂದರೆ ತುಂಬ ಬೆಳೀಲಿಲ್ಲ ಅಂದ್ರೂ ಸಾಧಾರಣ ಮಟ್ಟಿಗಾದರೂ ಬೆಳೀತದೆ. ಕೂದಲ ಬಗ್ಗೆ ಕೂಡ ನಾನು ತುಂಬ ಸಲ ಹೇಳಿದ್ದೇನೆ, ಹೇಗೆ ಕೇರ್ ತೊಗೊಳ್ಬೇಕು, ಏನೆಲ್ಲ ಎಣ್ಣೆ ಯೂಸ್ ಮಾಡಬೇಕಂತ ಹೇಳಿ. ನಾನು ಮುಖಕ್ಕೆ ಪ್ಯಾಕ್ ಏನಾದರೂ ಯೂಸ್ ಮಾಡುವಾಗ ಕೂದಲ ಬಗ್ಗೆ ತುಂಬ ಜಾಗ್ರತೆ ಮಾಡಬೇಕಾಗ್ತದೆ. ಈ ಕೂದಲೆಲ್ಲ ಮುಖಕ್ಕೆ ಬಂದು ಅದಕ್ಕೆ ಸ್ವಲ್ಪ ತಾಗಿ ಅದು ತುಂಬಾ ಇರಿಟೇಷನ್ ಆಗ್ತದೆ, ಅದನ್ನು ವಾಶ್ ಮಾಡಿ ಒದ್ದೆ ಆಗೋದಿಲ್ಲ. ಫೇಸ್ ಪ್ಯಾಕ್ ಹಾಕುವಾಗ ಫಸ್ಟಿಗೆ ಮುಖವನ್ನೊಮ್ಮೆ ತೊಳೆದು ಅದಾದಮೇಲೆ ಕ್ಲೆನ್ಸ್ ಮಾಡ್ಕೊಳ್ಬೇಕು. ಕ್ಲೆನ್ಸ್ ಮಾಡ್ಕೊಳ್ಳಿಕ್ಕೆ ನೀವೇನಾದರೂ ಹೊರಗಡೆಯಿಂದ ತರುವಂತಹ ಕ್ಲೆನ್ಸರ್ ಕೂಡ ಯೂಸ್ ಮಾಡಬಹುದು. ಇಲ್ಲದಿದ್ದರೆ ಮನೆಯಲ್ಲೇ ಏನನ್ನಾದರೂ ಅಂದರೆ ಫ್ರೂಟ್ಸ್ ಏನಾದರೂ ಯೂಸ್ ಮಾಡಿ ಮನೆಯಲ್ಲೇ ನೀವು ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಅದನ್ನು ಸ್ಕ್ರಬ್ ಮಾಡಿಕೊಂಡು ಕ್ಲೆನ್ಸ್ ಮಾಡಿಕೊಂಡ್ರೆ ಆಯಿತು. ನಾನು ಇವತ್ತು ಯೂಸ್ ಮಾಡಿರೋದು ಆರೆಂಜ್, ಪಪ್ಪಾಯ, ಆರೆಂಜ್, ಬನಾನ, ಈ ಥರ ನಿಮ್ಮ ಸ್ಕಿನ್ನಿಗೆ ಏನು ಸೂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಕರ್ಡ್ ಕೂಡ ಹಾಕಬಹುದು, ಏನು ತೊಂದರೆ ಇಲ್ಲ. ಕ್ಲೆನ್ಸ್ ಮಾಡ್ಕೊಂಡಾದಮೇಲೆ ನಾವು ಖಾಲಿ ನೀರಲ್ಲಿ ಮಾತ್ರ ವಾಶ್ ಮಾಡಬೇಕು, ಮತ್ತೆ ಏನು ಯೂಸ್ ಮಾಡಬಾರ್ದು. ಖಾಲಿ ನೀರಲ್ಲಿ ವಾಶ್ ಮಾಡಿಕೊಂಡು ಮುಖವನ್ನು ಚೆನ್ನಾಗಿ ಡ್ರೈ ಮಾಡಿಕೊಳ್ಬೇಕು. ಇನ್ನು ನಾವು ಮತ್ತೆ ಪ್ಯಾಕನ್ನು ಯೂಸ್ ಮಾಡಬೇಕು. ಮುಖ ಜಸ್ಟ್ ಕ್ಲೆನ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ನೀವು ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರಬಹುದು. ನನ್ನ ಮುಖದಲ್ಲಿ ಜಾಸ್ತಿ ಇರುವಂತಹ ಕಲೆ ಅಂತಿದ್ರೆ ಎಣ್ಣೆ ಬಿದ್ದದ್ದು. ನಾನು ಅದರ ಬಗ್ಗೆ ಕೂಡ ಒಂದು ಮಿನಿ ವ್ಲಾಗಲ್ಲಿ ಹೇಳಿದ್ದೆ. ಇವಾಗ ಪ್ಯಾಕ್ ರೆಡಿ ಮಾಡೋದು ನೋಡುವ. ಒಂದು ಬೌಲಿಗೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೇನೆ. ಆ್ಯಕ್ಚುಲಿ ಪ್ಯಾಕ್ ಕೂಡ ನಾವು ಬೇರೆ ಬೇರೆ ಥರ ಮಾಡಬಹುದು. ಅಕ್ಕಿ ಹಿಟ್ಟಿನ ಪ್ಯಾಕ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಇವತ್ತು ನಾನು ಯೂಸ್ ಮಾಡ್ತಿರೋದು ಕಡಲೆ ಹಿಟ್ಟು.
ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತೊಗೊಂಡ್ರೆ ಸಾಕು. ನಾನಿವತ್ತು ಮೂರು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೇನೆ. ಜೊತೆಗೆ ಸ್ವಲ್ಪ ರೋಸ್ ವಾಟರನ್ನು ಹಾಕ್ಕೊಂಡಿದ್ದೇನೆ, ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಹೀಗೆ ಕಲಿಸ್ಕೊಳ್ಳೋದಕ್ಕೆ ನಾವು ಬೇಕಾದರೆ ಹಾಲು ಯೂಸ್ ಮಾಡಬಹುದು, ಅಥವಾ ಕರ್ಡ್ ಯೂಸ್ ಮಾಡಬಹುದು, ಅಥವಾ ರೋಸ್ ವಾಟರ್ ನಮಗೆ ಏನು ಸೂಟ್ ಆಗುತ್ತೆ ನಮ್ಮ ಸ್ಕಿನ್ನಿಗೆ ಅದನ್ನು ಹಾಕಿ ಕಲಿಸ್ಕೊಂಡು ಥಿಕ್ ಪೇಸ್ಟಾಗಿ ಪ್ರಿಪೇರ್ ಮಾಡಬೇಕು, ಮತ್ತು ಅದನ್ನು ಮುಖಕ್ಕೆ ಹಚ್ಕೊಳ್ಬೇಕು. ಓಕೆ, ಇಷ್ಟೆಲ್ಲ ಮಾಡ್ಕೊಳ್ತೇವೆ ನಾವು. ಯಾವಾಗಲೂ ಟ್ವೆಂಟೀಸ್ ಥರನೇ ಕಾಣಬೇಕು ಅದಕ್ಕೋಸ್ಕರ ಮಾಡ್ಕೊಳ್ಳೋದಂತಲ್ಲ, ನಾವು ಹೆಲ್ದಿಯಾಗಿ ಇರಬೇಕು, ಸ್ಕಿನ್ ಹೆಲ್ದಿಯಾಗಿರಬೇಕು. ನಮ್ಮ ಸ್ಕಿನ್ನಲ್ಲಿ ಏನಾದರೂ ಏನು ಡರ್ಟಿ ಏನಾದರೂ ಇದ್ದರೆ, ಕೊಳಕ್ಕೆಲ್ಲ ಇದ್ದರೆ ಹೋಗಬೇಕು. ಅದಕ್ಕೋಸ್ಕರ ಈ ಥರ ಕೂಡ ಮಾಡ್ಕೊಳ್ಬಹುದು. ಅಥವಾ ಸ್ಕಿನ್ ಟೈಟನಿಂಗ್ ಆಗುತ್ತೆ, ಅಥವಾ ಕೆಲವರಿಗೆ ಪೋರ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ, ಅಂಥವರಿಗೆಲ್ಲ ಹೀಗೆಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಮತ್ತು ನೋಡೋರು ಏನು ಹೇಳ್ತಾರೋ, ನೋಡೋರು ಹೇಗೆ ನೋಡ್ತಾರೋ ಗೊತ್ತಿಲ್ಲ, ಆದರೆ ನಮ್ಮ ಮನಸ್ಸಿಗೆ ಖುಷಿ ಆಗುವ ಹಾಗೆ ನಾವು ಮಾಡ್ಕೊಳ್ಬೇಕು. ಮುಖಕ್ಕೆ ಹಚ್ಚಿ ಉಳಿದಂತಹ ಪೇಸ್ಟನ್ನು ನಾನು ಕೈಗಳಿಗೆ ಕೂಡ ಹಚ್ಕೊಳ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಕಲಿಸ್ಕೊಂಡು ಕೈಗೆ ಕೂಡ ಅಂತ ಹೇಳಿ ಫಸ್ಟಿಗೆ ಕಲಿಸ್ಕೊಂಡು ಕೂಡ ಹಚ್ಕೊಳ್ಬಹುದು. ಟ್ಯಾನ್ ಎಲ್ಲ ಇದ್ದರೆ ಚೆನ್ನಾಗೇ ಹೋಗುತ್ತೆ. ನಾವು ಕಡಲೆ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ, ಬೇರೆ ಬೇರೆ ಥರ ಬೆನಿಫಿಟ್ಸ್ ಇರುತ್ತೆ. ಒಂದೊಂದು ವಸ್ತುಗಳಲ್ಲಿ ಒಂದೊಂದು ಬೆನಿಫಿಟ್ಸ್ ಇದೆ. ನಾವು ನಮಗೆ ಯಾವ ರೀತಿ ಬೇಕು ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿಕೊಂಡ್ರೆ ಆಯಿತು. ನೋಡಿ, ಅದಾದಮೇಲೆ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಬೇಕಾಗ್ತದೆ, ಅಂಟ್ಕೊಂಡಿರುತ್ತಲ್ವ. ಹಾಗಾಗಿ ತುಂಬಾ ಚೆನ್ನಾಗಿ ತುಂಬಾ ಫ್ರೆಶ್ ಆಗಿ ಫೀಲ್ ಆಗುತ್ತೆ, ಡಾರ್ಕ್ ಸರ್ಕಲ್ ಬಿಟ್ಟು. ಜೊತೆಗೆ ಇಲ್ಲಿ ಎಣ್ಣೆ ಬಿದ್ದಂಥ ಎರಡು ಕಲೆ ಬಿಟ್ಟು ಬೇರೆ ಏನು ಕಲೆಗಳು ಅಷ್ಟೊಂದು ಕಾಣ್ತಾ ಇಲ್ಲ. ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಕಲೆಗಳು ಇರ್ತವೆ, ಯಾಕಂತ ಹೇಳಿದ್ರೆ ನಮಗೂ ಏಜ್ ಆಗ್ತಾ ಇದೆಯಲ್ವಾ. ನನಗೆ ಈ ಥರ ಫೇಸ್ ಪ್ಯಾಕ್ ಹಾಕಿ ತುಂಬಾ ಖುಷಿ ಖುಷಿಯಾಗಿ ಅನ್ನಿಸ್ತಿತ್ತು, ಮುಖ ಕೂಡ ಫ್ರೆಶ್ ಆಗಿ ಫೀಲ್ ಆಗ್ತಾ ಇತ್ತು. ಯಾಕಂದರೆ ನನಗೆ ಫೀಲ್ ಆಗುತ್ತೆ ನಾನು ಈ ಥರ ಎಲ್ಲ ಸ್ಕಿನ್ ಕೇರ್ ಮಾಡಿಕೊಂಡ್ರೆ. ನಾನು ಹೇಳೋದು ಹೇಳ್ತೇನೆ, ಆದರೆ ಮಾಡೋದಕ್ಕೆ ಅಪರೂಪ ಹೋಗೋದು. ನಮಗೆ ಅಂದರೆ ದಿನದಲ್ಲಿ ಒಂದು ಕಾಲು ಗಂಟೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕೂಡ ಕೆಲವೊಮ್ಮೆ ಕಷ್ಟ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಉದಾಸೀನ ಕೆಲವೊಮ್ಮೆ ಜಾಸ್ತಿ ಆಗುತ್ತಲ್ವ. ಅದಕ್ಕೆ ಇಲ್ಲಿ ನಾನು ಯಾವುದೇ ಫಿಲ್ಟರ್ ಹಾಕದೆ ನನ್ನ ಮುಖವನ್ನು ಹೀಗೆ ತೋರಿಸ್ತಾ ಇದ್ದೆ. ನೋಡಿ, ತುಂಬಾ ಕ್ಲೀನಾಗಿ ಫೀಲ್ ಆಗ್ತಿತ್ತು. ಡಾರ್ಕ್ ಸರ್ಕಲಿಗೆ ನಾನು ಕುಕುಂಬರ್ ಹಚ್ಚೋದು ಬೇರೆ ಎಲ್ಲ ಸ್ವಲ್ಪ ರೆಮಿಡೀಸ್ ಮಾಡ್ತಾ ಇದ್ದೇನೆ, ಆದರೆ ಕಡಿಮೆ ಆಗೋದು ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂತ ಹೇಳಿದ್ರೆ ನಿದ್ದೆ ಅಷ್ಟೊಂದು ಮಾಡ್ತಾ ಇಲ್ಲ, ಮೇನ್ ರೀಸನ್ ಗೊತ್ತುಂಟು, ಆದರೂ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಇನ್ನು ಆರುಷ್ನ ಟಾಯ್ಸ್ ಬಗ್ಗೆ ಹೇಳೋದಾದರೆ, ಅವನಿಗೆ ತುಂಬ ನಾವು ಲರ್ನಿಂಗ್ ಟಾಯ್ಸನ್ನು ತೊಗೊಳ್ತೇವೆ. ಅದರ ಬಗ್ಗೆ ನಾನು ಕೆಲವು ವಿಡಿಯೋ ಕೂಡ ಮಾಡಿದ್ದೇನೆ, ಹಾಗೆ ಎಲ್ಲ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ತಾನೂ ಇರ್ತೇನೆ. ಇದರ ಬಗ್ಗೆ ನಾನು ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೆ, ತುಂಬಾ ಚೆನ್ನಾಗಿದೆ. ಮಕ್ಕಳ ಬ್ರೈನನ್ನು ಯೂಸ್ ಮಾಡುವಂತಹ ಒಂದು ಒಳ್ಳೆಯ ಟಾಯ್ ಅಂತ ಹೇಳಬಹುದು. ಎಲ್ಲ ಮಿಕ್ಸ್ ಮಾಡಿದರೆ ಅವನಿಗೆ ಅಷ್ಟೊಂದು ಈಸಿಯಾಗಿ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಫಸ್ಟ್ ಲೇಯರ್ ಈಸಿಯಾಗಿ ಸಾಲ್ವ್ ಮಾಡ್ತಾನೆ, ಆದರೆ ಸೆಕೆಂಡ್ ಲೇಯರ್ ಒಂದೆರಡು ಕಾಯಿನ್ ಮಿಸ್ ಆಗಿದರೆ ಚೆನ್ನಾಗಿ ಸಾಲ್ವ್ ಮಾಡ್ತಾನೆ, ಅಂದರೆ ಕಂಪ್ಲೀಟಾಗಿ ಕೆಲವೊಮ್ಮೆ ಆಗೋದಿಲ್ಲ. ಮಕ್ಕಳಿಗೆ ಅಂದರೆ ಒಂದೇ ಸಲ ಕಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ, ಸ್ಲೋಲಿ ಸ್ಲೋಲಿ ಕಲಿತಾರೆ. ತುಂಬ ಜನ ಕೇಳ್ತಾರೆ, ನಾವು ಅಂದರೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ವಲ್ವ, ಅದೇ ಟೈಮಲ್ಲಿ ನಾವು ಹೀಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ಆಗಿರ್ಬೋದು, ಎಲ್ಲಾದರೂ ಹಾಕಿದಾಗ ತುಂಬ ಜನ ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳೋರು ಕೂಡ ಇದ್ದಾರೆ, ನೀವು ಏನು ಮಾಡ್ತೀರಿ, ಹೇಗೆ ಟೀಚ್ ಮಾಡ್ತೀರಿ ಅವನಿಗೆ, ಅವನು ಹೇಗೆ ಅದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ನಾವೇನು ಖಂಡಿತವಾಗಿಯೂ ಫೋರ್ಸ್ ಮಾಡೋದಿಲ್ಲ ಅವನಿಗೆ ನೀನು ಕಲಿ ಕಲಿ ಅಂತ ಹೇಳಿ. ಟಾಯ್ಸ್ ಏನಾದರೂ ತಂದಿದ್ರೆ ಅವನ ಜೊತೆ ಕೂತ್ಕೊಂಡು ನಾವು ಆಟಾಡ್ತೇವೆ, ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಅವನ ಪಕ್ಕ ಕೂತ್ಕೊಂಡು ನಾವು ಅದರಲ್ಲಿ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡ್ತೇವೆ. ಅವನು ಒಂದು ನಾಲ್ಕು ಸಲ ನೋಡ್ತಾನೆ, ಅಂದರೆ ಐದನೇ ಸಲ ಅವನು ಕೂಡ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಅದನ್ನು ಅಂದರೆ ಅದರಲ್ಲಿ ಆಟಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಇಷ್ಟೇ ಮಾಡೋದು ನಾವು, ಅದಕ್ಕಿಂತ ಜಾಸ್ತಿ ಖಂಡಿತವಾಗಿಯೂ ಏನೂ ಮಾಡೋದಿಲ್ಲ. ಇದನ್ನು ಕೂಡ ಹಾಗೆ ಅವನು ಸ್ಟಾರ್ಟ್ ಮಾಡಿರೋದು. ಇನಿಷಿಯಲ್ ಡೇಸಲ್ಲಿ ಅಷ್ಟೊಂದು ಆಟ ಆಡ್ತಿರಲಿಲ್ಲ, ಮತ್ತು ಒಂದು ಸ್ವಲ್ಪ ದಿನ ಆದಮೇಲೆ ಹೀಗೆ ಸಾಲ್ವ್ ಮಾಡ್ತಾನೆ. ಓಕೆ, ಮಿಕ್ಸ್. ಮಿಕ್ಸ್ ಮಿಕ್ಸ್ಡ್ ಸಾಲ್ವ್. ವಾವ್, ಸೂಪರ್.
ಈ ಚಾರ್ಟ್ ಬಗ್ಗೆ ಕೂಡ ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಇದು ಆ್ಯಕ್ಷನ್ ವರ್ಡ್ಸ್, ಅವನು ಸ್ವಲ್ಪ ಮಾತಾಡ್ತಾನೆ ಒಂದು ಸ್ವಲ್ಪ ಸ್ವಲ್ಪ ಕೆಲವೊಂದು ವರ್ಡ್ಸನ್ನು. ಸೊ ಇದನ್ನು ನೋಡಿ ಅವನೇ ಹೇಳ್ತಾನೆ ಅದೇನಂತ ಹೇಳಿ. ಅದು ತುಂಬಾ ಖುಷಿಯಾಗುತ್ತೆ, ಕ್ಯೂಟಾಗಿ ಮಾತಾಡ್ತಾನೆ. ಹೆಚ್ಚಾಗಿ ನಮಗೆ ಮಾತ್ರ ಅರ್ಥ ಆಗುತ್ತೆ, ಹೊರಗಡೆಯವರಿಗೆ ಅರ್ಥ ಆಗೋದಿಲ್ಲ. ಅಂದರೆ ಕಂಪ್ಲೀಟಾಗಿ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋದಕ್ಕೆ ಇನ್ನೂ ಅವನಿಗೆ ಬರೋದಿಲ್ಲ. ಬುಕ್ಕೆಲ್ಲ ಹಿಡ್ಕೊಂಡು ಓದೋದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಬೇರೆ ಟಾಸ್ಕ್ ಅಂತ ನಮ್ಗೆ ಅನ್ನಿಸ್ತದೆ. ಯಾಕಂತ ಹೇಳಿದರೆ ಬುಕ್ಕನ್ನು ಹಿಡ್ಕೊಂಡು ಓದಬೇಕಾಗತ್ತೆ, ಪೇಜನ್ನು ಟರ್ನ್ ಮಾಡಿ. ಇದು ಅವನು ನಿಂತ್ಕೊಂಡು ಪಾಯಿಂಟ್ ಮಾಡಿಕೊಂಡು ಹೇಳೋದು ತುಂಬ ಖುಷಿಯಾಗತ್ತೆ. ಅವನ ಅಜ್ಜನನ್ನು ಕೂತ್ಕೊಳಿಸಿ ಈ ಥರ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಇವನ್ ನಿಂತ್ಕೊಂಡು ಅವರಿಗೆ ಟೀಚ್ ಮಾಡ್ತಾನೆ, ಅವರು ಕೇಳಬೇಕು ಅದನ್ನು. ಅವರಿಗೆ ಕೂತ್ಕೊಂಡು ಸುಸ್ತಾಯ್ತು ಅಂತ ಹೇಳಿದ್ರೂ ಕೇಳೋದಿಲ್ಲ. ಅಂದರೆ ಇಲ್ಲಿ ಟೀಚ್ ಮಾಡುವವರಿಗೆ ಮೂಡಿರುವವರಿಗೆ ಕೇಳೋರು ಕೇಳ್ತಾ ಇರಬೇಕು ಆ ಥರ. ಅವ್ರಿಗೆ ಪಾಪ ಕೆಲವೊಮ್ಮೆ ಕೂತ್ಕೊಂಡು ಸುಸ್ತಾಗಿರುತ್ತೆ, ಆದರೆ ಎದ್ದೇಳೋಕ್ಕೆ ಕೂಡ ಬಿಡೋದಿಲ್ಲ ಅವನು. ಹಾಗೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಸುಸ್ತಾದರೆ ಅಲ್ಲೇ ಸ್ವಲ್ಪ ಮಲ್ಕೊಂಡು ಮತ್ತೆ ಎದ್ದೇಳಿ ಅಂತ ಹೇಳ್ತಾನೆ. ತುಂಬ ಕ್ಯೂಟಾಗಿರುತ್ತೆ ಈ ಏಜಲ್ಲಿ ಮಕ್ಕಳದ್ದು ಆಟ. ಟು ಬಿ ಹಾನೆಸ್ಟ್, ನನ್ನ ಬಗ್ಗೆ ಹೇಳೋದಾದರೆ ಮಕ್ಕಳಿಗೆ ಈ ಥರ ಎಲ್ಲ ಓದಿಸೋದು ಅಂದರೆ ಸ್ವಲ್ಪ ವಿಷಯಗಳನ್ನು ಅವರಿಗೆ ಮೊದಲೇ ಬೇಗ ಸ್ವಲ್ಪ ಸಣ್ಣ ಏಜಲ್ಲೇ ಹೇಳಿಕೊಡೋದು ನನಗೆ ತುಂಬ ಇಷ್ಟ. ಅದರಲ್ಲಿ ನನಗೆ ಇಂಟ್ರೆಸ್ಟ್ ಕೂಡ ಜಾಸ್ತಿ. ನನಗೆ ಇಂಟ್ರೆಸ್ಟ್ ಇದೆ, ಆದರೆ ಅವನು ಕೂಡ ಅದರಲ್ಲಿ ಇಂಟ್ರೆಸ್ಟ್ ತೋರಿಸೋದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವನು ಇಂಟ್ರೆಸ್ಟ್ ತೋರಿಸಿದ್ರಿಂದ ಮಾತ್ರ ನನಗೆ ಇಷ್ಟೊಂದೆಲ್ಲ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಅವನು ಅಲ್ಪ ಸ್ವಲ್ಪ ಕೇಳಿದ್ರೆ ನನಗೆ ಇದನ್ನೆಲ್ಲ ಇಷ್ಟೊಂದು ತೋರಿಸೋದು ಅಂದರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ಇಷ್ಟೊಂದು ಶೇರ್ ಮಾಡೋದು ಸಾಧ್ಯ ಆಗ್ತಿರಲಿಲ್ಲ. ಅಂದರೆ ಅವನು ಅಷ್ಟು ಮಾಡ್ತಾನೆ, ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ತೋರಿಸೋದು. ಅಂದರೆ ಅವಾಗವಾಗ ಸ್ವಲ್ಪ ಸ್ವಲ್ಪ ಮಾಡ್ತಾನೆ, ಅದು ಮಾತ್ರ ಒಂದು 5 ಮಿನಿಟ್ ಕ್ಲಿಪ್ಪನ್ನು ಹಾಕೋದಲ್ಲ. ಅವನು ದಿನಾಲೂ ಇದೇ ಥರ ಒಂದು ರುಟೀನ್ ಇರುತ್ತೆ, ಅದನ್ನು ನಿಮ್ಮ ಜೊತೆ ತೋರಿಸ್ತಿದ್ದೇನೆ. ನನಗೆ ಏನಾದರೂ ವಿಡಿಯೋ ಎಡಿಟಿಂಗ್ ಅಥವಾ ಯಾವುದಾದ್ರೂ ಕೆಲಸ ಇದ್ದರೆ ಅವನ ಜೊತೆ ಇದ್ದು ಅಂದರೆ ಅವನ ಪಕ್ಕನೇ ಇದ್ದು ಹೆಚ್ಚಿನ ಕೆಲಸವನ್ನು ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಈ ಏಜಲ್ಲಿ ಮಕ್ಕಳು ಅಷ್ಟೊಂದು ನಿದ್ದೆ ಮಾಡೋದಲ್ಲ. ಕೆಲವೊಂದು ಮಕ್ಕಳು 2 ಬಾರಿ ನಿದ್ದೆ ಮಾಡ್ತಾರೆ ಡೇ ಟೈಮಲ್ಲಿ, ನೈಟ್ ಕೂಡ ತುಂಬಾ ಚೆನ್ನಾಗಿ ಮಲ್ಕೊಳ್ತಾರೆ. ನನ್ನ ಮಗ ಅಷ್ಟೊಂದು ಒಳ್ಳೆಯವನಲ್ಲ ನಿದ್ದೆ ಮಾಡುವಂತಹ ವಿಷಯದಲ್ಲಿ. ಅಪರೂಪಕ್ಕೆ ಡೇ ಟೈಮಲ್ಲಿ 2 ಬಾರಿ ಮಲ್ಕೊಳ್ತಾನೆ, 1 ಬಾರಿ ಡೈಲಿ ಮಲ್ಕೊಳ್ತಾನೆ. ಅದು ಕೂಡ ತುಂಬ ಜಾಸ್ತಿ ಹೊತ್ತೇನಲ್ಲ, ಬಟ್ ಕೆಲವೊಂದು ದಿನ ಸ್ವಲ್ಪ ಜಾಸ್ತಿನೇ ಮಲ್ಕೊಳ್ತಾನೆ. ಆ ದಿನ ಸ್ವಲ್ಪ ಆರಾಮಾಗಿರುತ್ತೆ. ಅವನು ಕಡಿಮೆ ನಿದ್ದೆ ಮಾಡಿದರೆ ಆ ದಿನ ನಂದು ದಿನಚರಿ ಇದೇ ಥರ ಇರುತ್ತೆ. ಅವನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನ ಕೆಲಸನೂ ಮಾಡ್ಕೊಳ್ಬೇಕಾಗ್ತದೆ, ಜೊತೆಗೆ ಅವನನ್ನು ಕೂಡ ನೋಡಿಕೊಂಡು ಆಟ ಆಡಿಸ್ಕೊಂಡು ಇರಬೇಕಾಗ್ತದೆ. ಈ ಚೇರ್ ಬಗ್ಗೆ ನಾನು ತುಂಬ ಬಾರಿ ಹೇಳಿದ್ದೇನೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಯಾಕಂದರೆ ಅಮ್ಮಂದರು ಫಾಲೋ ಮಾಡೋದಾದರೆ ಅವರಿಗೆ ತುಂಬ ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಅಂದರೆ ಏನೆಲ್ಲ ವಸ್ತುಗಳನ್ನು ನಾವು ಯೂಸ್ ಮಾಡ್ತೇವಲ್ವ, ಅದನ್ನು ನೋಡಿ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಅದಕ್ಕೋಸ್ಕರ ಮತ್ತೆ ಹೇಳ್ತಾ ಇದ್ದೇನೆ, ಇದು ಚೇರ್ ನಾನು ಅವನಿಗೆ 6 ಮಂತ್ಸ್ ಇರುವಾಗ ತೊಗೊಂಡಿರೋದು. ಅಂದರೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದಾಗ ತೊಗೊಂಡಿರೋದು. ಇನ್ನೂ ಚೆನ್ನಾಗಿದೆ, ಡೈಲಿ ಹೀಗೆ ರಫ್ಫಾಗಿ ಯೂಸ್ ಮಾಡ್ತೇವೆ, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ 7 ಲೆವೆಲ್ ನಾವು ಹೈಟನ್ನು ಅಡ್ಜಸ್ಟ್ ಮಾಡಬಹುದು, ಹಾಗಾಗಿ ನಮ್ಮ ಡೈನಿಂಗ್ ಟೇಬಲ್ಗೆ ಕೂಡ ಸೆಟ್ ಮಾಡಿ ಇಡಬಹುದು ಅದೇ ಹೈಟ್ಗೆ. ಆ್ಯಂಡ್ ನಮ್ಮ ಆರುಷನ್ನು ಹಿಡ್ಕೊಂಡು ಕೆಲಸ ಮಾಡಿದರೆ ಈ ಥರ ಇರುತ್ತೆ, ಕಂಪ್ಲೀಟಾಗಿ ಮೆಸ್ಸಿಯಾಗಿ ಹೋಗಿರುತ್ತೆ. ಕೆಲಸ ಆದಮೇಲೆ ಮತ್ತೆ ಅದನ್ನು ಕ್ಲೀನ್ ಮಾಡೋದು ಇನ್ನೊಂದು ಕೆಲಸ. ಅವನ ಹತ್ರ ಸ್ವಲ್ಪ ಹೆಲ್ಪ್ ತೊಗೊಳ್ಬಹುದು. ಅವನು ಕೂಡ ಇವಾಗ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಟಾಯ್ಸ್ ಅದು ಇದು ಎಲ್ಲ ಅರೇಂಜ್ ಮಾಡಿ ಇಡೋದಕ್ಕೆ. ಆದರೆ ಸ್ವಲ್ಪ ಸರ್ಕಸ್ ಎಲ್ಲ ಮಾಡೋದು ಜಾಸ್ತಿ, ಇದೆಲ್ಲ ಇದ್ದೇ ಇರುತ್ತೆ ಎಲ್ಲ ಮಕ್ಕಳಲ್ಲೂ. ಸೊ ಹೀಗಿರುತ್ತೆ ನಮ್ಮ ದಿನಚರಿ. ಇಷ್ಟೇ ಇವತ್ತಿನ ಈ ವಿಡಿಯೋ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಕೊನೆಗೊಂದು ಕ್ಲಿಪ್ ಇದೆ, ಮೇ ಬಿ ತುಳು ನಿಮಗೆ ಅರ್ಥ ಆಗಲಿಕ್ಕಿಲ್ಲ, ಆದರೂ ಮಿಸ್ ಮಾಡೋದೆ ನೋಡಿ. ಕುಲೊಂದು ಕೇನ್ಲಿ ದಾದ ಬೋಡ ಆರುಷ್ ದಾದ ಬೋಡು ಪ್ಲೀಸ್ ಬನ್ಲಿ ಏನ ಬೋಡು.